ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೈಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSB ಸ್ಕಾಲರ್ಶಿಪ್ ನಿಮಗೆ ಅಮೌಂಟ್ ಫೇಡ್ ಆಗಿದೆ ಅಲ್ವ ಅಂತ ಯಾವ ರೀತಿ ಅದನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲದಾಗಿ ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬ್ರೌಸರನ್ನು ಕೂಡ ಓಪನ್ ಮಾಡ್ಕೊಳ್ಳಿ, ಯಾವುದಾದ್ರೂ ಆಗುತ್ತೆ. ಸೊ ಅಲ್ಲಿ ನೀವು ಫ್ರೆಂಡ್ಸ್ SSB ಸ್ಕಾಲರ್ಶಿಪ್ ಅಂತ ಈ ರೀತಿ SSC ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿ. ಸೊ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳು ಲಾಗಿನ್ ಅಂತ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ, ಹಾಗೆ ಪಾಸ್ವರ್ಡ್ ಕೇಳುತ್ತೆ, ಮತ್ತು ಕ್ಯಾಪ್ಚರ್ ಐಪೆಕ್ ಕೂಡ ಕೇಳುತ್ತೆ. ಸೊ ನೀವು ಲಾಗಿನ್ ಸ್ಟೂಡೆಂಟ್ ಐ ಡಿ ಇರುತ್ತೆ, ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಅಂದರೆ ಸ್ಟೂಡೆಂಟ್ ಐಡಿಯನ್ನು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ಅದು ನಿಮಗೆ ಗೊತ್ತಿಲ್ಲ ಅಂತ ಫ್ರೆಂಡ್ಸ್, ನಿಮಗೆ ರೀಸೆಂಟಾಗಿ ಮೆಸೇಜಲ್ಲಿ ಕೂಡ ಇರುತ್ತೆ, ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಈ ರೀತಿಯಾಗಿ ನೋಡಿ SSP ಅಂತ ಸರ್ಚ್ ಮಾಡಿ. ಸೊ ಅಲ್ಲೊಂದು ಮೆಸೇಜ್ ಬಾಕ್ಸ್ ಇರುತ್ತೆ ನೋಡಿ, ಈ ಕಡೆ ಹೋಗಿಬಿಟ್ಟು ಇಲ್ಲಿ ಪಾಸ್ವರ್ಡ್ ಸಮೇತ ಕೂಡ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೆಸೇಜ್ನಲ್ಲಿ. ಸೊ ನಾನೀಗ ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ ನೋಡಿ, ಪಾಸ್ವರ್ಡ್ ಕೂಡ ಇರುತ್ತೆ ಅಲ್ಲಿ. ಸೊ ಈಗ ಕ್ಯಾಪ್ಚರ್ ಕೂಡ ಈಗ ವೆರಿಫೈ ಮಾಡ್ಕೊಳ್ತೀನಿ ನೋಡಿ. ಸೊ ನಂತರ ಫ್ರೆಂಡ್ಸ್ ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆಗುತ್ತೆ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಮೂರು ಲೈನ್ ಇರುತ್ತೆ, ಇದು ಮೂರು ಆಪ್ಷನ್ ಆಗಿರುತ್ತೆ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ. ಸೊ ಈಗ ಇದೇ ಒಂದು ಪ್ರೆಸೆಂಟ್ ಇಯರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ನಂತರ ನಿಮಗೆ ಇಲ್ಲಿ ವಿವ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಪೇಯ್ಡ್ ಸ್ಟೂಡೆಂಟ್ 14,460 ಇಲ್ಲಿ ತೋರಿಸ್ತಾ ಇದೆ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಸ್ಟೂಡೆಂಟ್ ಫೀ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ನೋಡ್ಬೋದು ನಿಮಗೆ ಎಷ್ಟು ರೂಪಾಯಿ ಬಂದಿದೆ ಅಂತ ಈ ರೀತಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ನೀವು ಪ್ರಿಂಟ್ ಕೂಡ ಇಲ್ಲಿ ತಗೊಳ್ಬೋದು, ಅಂದರೆ PDFನ್ನು ನೀವು ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಈ ರೀತಿಯಾಗಿ. ಸೊ ಇಲ್ಲಿ PDF ಡೌನ್ಲೋಡ್ ಅಂತ ಇದೆ. ಸೊ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಏನಾದರೂ ಬೇಕಾದರೆ. ಸೊ ಇದಿಷ್ಟು ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜಯ ಹಿಂದ್.